ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿಂದು ಮಾಡಿ ತೋರಿಸ್ತಾ ಇರೋ ರೆಸಿಪಿ ಮಂಡಕ್ಕಿ ಒಗ್ಗರಣೆ. ಮಾಡೋದಿಕ್ಕೆನೆಲ್ಲ ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. 1/2 ಕಿಲೋ ಮಂಡಕ್ಕಿ, 1 ಕಪ್ ನೆಲಗಡಲೆ, ಸ್ವಲ್ಪ ಕರಿಬೇವು, 1 ಟೇಬಲ್ ಸ್ಪೂನ್ ಕಾರದ ಪುಡಿ, 1 ಟೀಸ್ಪೂನ್ ಸಕ್ಕರೆ, 3 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಕೊಬ್ಬರಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿ ಯಾವ್ದಾದ್ರು ತಗೊಳ್ಬೋದು. 1 ಟೀಸ್ಪೂನ್ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಮಂಡಕ್ಕಿ ಚೂಡು ಮಾಡೋ ವಿಧಾನ ನೋಡೋಣ. ನಾನೀಗ ಒಂದು ಬಾಣಲೆ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತಗೊಂಡಿರೋ ಎಣ್ಣೆ ಹಾಕೋಣ. ಇದಕ್ಕೆ ಕಾದಿದೆ, ನಾನು ಇದಕ್ಕೆ ಈಗ ಅರಿಶಿನ ಹಾಕ್ತೀನಿ. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ತೆಗೆದಿಟ್ಕೊಂಡಿರೋ ಮಂಡಕ್ಕಿ ಹಾಕೋಣ. ಮಂಡಕ್ಕಿನ ಚೆನ್ನಾಗಿ ಫ್ರೈ ಮಾಡಬೇಕು, ಒಳ್ಳೆ ಕ್ರಿಸ್ಪಿ ಆಗಬೇಕು. ಮಂಡಕ್ಕಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ನಾನು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ನಾನು ನಿಮ್ಗೆ ಇದ್ರ ಶಬ್ದ ತೋರಿಸ್ತೇನೆ. ಈ ಥರ ಶಬ್ದ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ನಾವು ಇದನ್ನ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದನ್ನ ನಾವೀಗ ತೆಕ್ಕೊಳ್ಳೋಣ. ಅದೇ ಬಾಣಲೆಗೆ ಫ್ರೈ ಮಾಡೋಕ್ಕಾಗೋಷ್ಟು ಎಣ್ಣೆನ ಹಾಕಿ. ಎಣ್ಣೆ ಕಾಯೋದಕ್ಕೆ ಬಿಡೋಣ. ಎಣ್ಣೆ ಕಾದಿದೆ, ಈಗ ನೆಲಗಡಲೆ ಹಾಕ್ತಾ ಇದ್ದೀನಿ. ನೆಲಗಡಲೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ನೆಲಗಡಲೆ ಕ್ರಿಸ್ಪಿ ಆಗಿದೆ, ನಾನು ಇದನ್ನು ತಕ್ಕೊಳ್ತಾ ಇದ್ದೀನಿ. ಈಗ ಹಸಿ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಚೆನ್ನಾಗಿ ಫ್ರೈ ಆಗಿದೆ, ಇದನ್ನು ತಕ್ಕೊಳ್ಳೋಣ. ಸಾರಿ ಫ್ರೆಂಡ್ಸ್, ನಾನು ನಿಮಗೆ ಬೆಳ್ಳುಳ್ಳಿ ತೋರಿಸ್ತಿಲ್ಲ. ಬೆಳ್ಳುಳ್ಳಿ ಹಾಕ್ಲೇಬೇಕು ಅಂತೇನು ಇಲ್ಲ. ನೆಕ್ಸ್ಟ್ ಸ್ಕಿಪ್ ಮಾಡ್ಬೋದು ನಿಮ್ಗೆ ಆ ಫ್ಲೇವರ್ ಇಷ್ಟ ಆಗದೆ ಇದ್ರೆ. ಮತ್ತೆ ಕರಿಬೇವನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗಾಗಿದೆ, ತೆಕ್ಕೊಳ್ಳೋಣ. ಮಿಕ್ಸಿಂಗ್ ಬೌಲ್ ತಕ್ಕೊಂಡಿದ್ದೇನೆ. ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಹಾಕೋಣ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನಾನಿಲ್ಲಿ ಫ್ರೈ ಮಾಡಿದ ಹಸಿಮೆಣಸು ಮತ್ತೆ ಆನಿಯನ್ ಒಟ್ಟಿಗೆ ಸರ್ವ್ ಮಾಡಿದ್ದೇನೆ. ಆನಿಯನ್ ಮತ್ತೆ ಹಸಿಮೆಣಸು ಸೂಪರ್ ಕಾಂಬಿನೇಷನ್. ನೀವು ನಿಮ್ಮ ಮನೆಗೆ ಒಂದ್ಸತಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್. ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.